ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ಎಸ್ ರಿತ್ವಿಕಾ ಕುಕಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಹಾಗಲಕಾಯಿಯ ಒಂದು ಗೊಜ್ಜನ್ನು ಯಾವ ರೀತಿಯಾಗಿ ರುಚಿ ರುಚಿಯಾಗಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ರೊಟ್ಟಿ ಜೊತೆಗೆ, ಹಾಗೆ ಅನ್ನದ ಜೊತೆಗೆ, ಸೈಡ್ ಡಿಶ್ ಆಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಡಯಾಬಿಟೀಸ್ ಇರೋರು, ಹಾಗೆ ಪಿತ್ತ ಜಾಸ್ತಿ ಆದರೆ ಅವರು ಕೂಡ ಈ ಒಂದು ಹಾಗಲಕಾಯಿಯನ್ನು ತಿನ್ಬೋದು ಫ್ರೆಂಡ್ಸ್. ಹಾಗಲಕಾಯಿ ಪಿತ್ತಕ್ಕೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಹಾಗಲಕಾಯಿಯನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಉಪ್ಪು ನೀರಲ್ಲಿ ತೊಳ್ಕೊಳ್ಳಿ ಸಾಕು. ಅದನ್ನು ಜಾಸ್ತಿ ಹೊತ್ತು ಇಡೋದು ಬೇಡ. ಇದನ್ನು ಕಟ್ ಮಾಡಿ ಆದ ನಂತರ ನೀಟಾಗಿ ಉಪ್ಪು ನೀರಲ್ಲಿ ತೊಳ್ಕೊಳ್ಬೇಕು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಹಾಗಲಕಾಯಿಯನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಇದನ್ನು 4 ಪೀಸಾಗಿ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಅರ್ಧ ಕೂಡ ಮಾಡಿ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರಲ್ಲಿರುವಂತಹ ಒಂದು ಬೀಜದ ಅಂಶಗಳನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ಯಾಕಂತೇಳಿದ್ರೆ ಹಾಗಲಕಾಯಿ ಅಂದರೆ ಮೊದಲೇ ಕಹಿ ಇರುತ್ತೆ, ಬೀಜದಲ್ಲೂ ಕೂಡ ಕಹಿ ಅಂಶ ಇರೋದ್ರಿಂದ ಹೀಗೆ ಒಂದು ಬೀಜವನ್ನು ತೆಗೆದ್ರೆ ಸ್ವಲ್ಪ ಆದರೂ ಕಹಿ ಕಡಿಮೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಈ ರೀತಿ ಕಟ್ ಮಾಡಿ ಆದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಅದನ್ನು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ತೊಳೆದಿಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ನೀರು ಹಾಕಿದ್ದೀನಿ. ನೋಡಿ, ಇನ್ನೊಂದು ಬೌಲ್ ತೊಗೊಂಡು ಈಗ ನಾನು ತೊಳ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ತೊಳ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಹಾಗಲಕಾಯಿ ಒಂದು ಗೊಜ್ಜನ್ನು ಮಾಡೋದಕ್ಕೆ ನಾನು ಒಂದು ಗೋಲಿ ಗಾತ್ರದ ನಿಂಬೆಹಣ್ಣನ್ನು ಈ ರೀತಿ ನೆನೆಸಿಟ್ಟಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 3 ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ 2 ಈರುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೀನಿ. 1 ಸ್ಪೂನು ಅಂದರೆ ಈ ಸ್ಪೂನಲ್ಲಿ ನಾನು ತೊಗೊಂಡಿರೋದು 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 2 ಸ್ಪೂನಷ್ಟು MTR ಸಾಂಬಾರ್ ಪುಡಿಯನ್ನು ತೊಗೊಂಡಿದ್ದೀನಿ. ನೀವು ಸಾಂಬಾರ್ ಪುಡಿ ಇಲ್ಲ ಅಂದರೆ ನೀವು ಯಾವ ಸಾಂಬಾರ್ ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿ, ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಬೋದು. ಸಾಸಿವೆ ಮತ್ತು ಜೀರಿಗೆ, ಒಂದು ಸ್ವಲ್ಪ ಕಡಲೆ ಬೀಜ, ಇವಿಷ್ಟು ಕೂಡ ಈ ಒಂದು ಹಾಗಲಕಾಯಿ ಪಲ್ಯವನ್ನು ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಜೊತೆಗೆ ಕುಕ್ಕಿಂಗ್ ಆಯಿಲ್ ಫ್ರೆಂಡ್ಸ್. ನಾವೀಗ ಬಾಣಲೆಯನ್ನು ಇಟ್ಟಿದ್ದೀನಿ. ಇದಕ್ಕೆ ಈಗ ನಾನು ಕಡಲೆ ಬೀಜವನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಫ್ರೆಂಡ್ಸ್. ಹುರ್ಕೊಂಡು ಇದನ್ನು ಪುಡಿ ಮಾಡಿಕೊಳ್ಳಿ. ಇದರ ಜೊತೆಗೆ ನೀವು ಬೇಕಾದರೆ ಬಿಳಿ ಎಳ್ಳು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇದು ಸ್ವಲ್ಪ ಫ್ರೈ ಆದಮೇಲೆ ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ 1 ಸ್ಪೂನಷ್ಟು ನಾನು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಒಂದು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ, ಪುಡಿ ಮಾಡಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅದೇ ಪ್ಯಾನ್ಗೆ ನಾನೀಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ನಾನು ತೊಳೆದಿಟ್ಟಿರುವಂತಹ ಒಂದು ಹಾಗಲಕಾಯಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಇದರಲ್ಲಿರುವಂಥ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಒಂದು 8-10 ನಿಮಿಷ ಇದನ್ನು ನೀಟಾಗಿ 10 ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಈಗ ಇದೇ ಪ್ಯಾನ್ಗೆ ನಾನು ಈಗ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸಿಡಿದಾದ ನಂತರ ನಾನು ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈರುಳ್ಳಿಯನ್ನು ಹಾಕಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೆಂಡ್ಸ್. ನಂತರ ಸ್ವಲ್ಪ ಫ್ರೈ ಮಾಡಿ ಇದಕ್ಕೇ ಈಗ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ. ನಂತರ ಈಗ ನಾನು 3 ಟೊಮೊಟೊ ತೊಗೊಂಡಿದ್ದೆನಲ್ಲ ಅದು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಟೊಮೊಟೊನ ಜಾಸ್ತಿ ಹಾಕೋದ್ರಿಂದ ಕಹಿ ಇರೋದು ಕೂಡ ಗೊತ್ತಾಗಲ್ಲ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಬೇಕಾದರೆ ಕಹಿ ಕೂಡ ಇದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ. ಗೊಜ್ಜು ಅದಕ್ಕೋಸ್ಕರ ನಾನು ಟೊಮೊಟೊನ ಜಾಸ್ತಿ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಟೊಮೊಟೊ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಬೇಕಾದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಇದಕ್ಕೆ ನಾನು ಇವಾಗ ಹುರಿದಿಟ್ಕೊಂಡಿರುವಂತಹ ಹಾಗಲಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡಿ
ನಿಜವಾಗ್ಲೂ ಫ್ರೆಂಡ್ಸ್ ಈ ಗೊಜ್ಜಂತೂ ತುಂಬಾನೇ ಚೆನ್ನಾಗಿರುತ್ತೆ. ಯಾರು ಕಹಿ ಇಷ್ಟಪಡಲ್ಲ ತಿನ್ನೋದಿಲ್ಲ ಅನ್ನೋರ್ಗೂ ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಖಾರದ ಪುಡಿ ಹಾಕಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ನಂತರ ಚಿಲ್ಲಿ ಪೌಡರ್ನು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಅದೊಂದು ವಿಡಿಯೋ ಸ್ಕಿಪ್ ಆಗಿದೆ ನೋಡಿ. ನಂತರ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಡೆಯಲ್ಲಿ ಹುಣಸೆಹಣ್ಣು ಇಟ್ಟಿರಿ, ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಟೊಮೊಟೊ ಕಡಿಮೆ ಮಾಡಿಕೊಂಡು ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ಕಡೆಯದಾಗಿ ನಾನು ಈ ಒಂದು ಏನು ಕಡಲೆ ಬೀಜವನ್ನು ನಾವು ಪುಡಿ ಮಾಡಿಟ್ಟಿದ್ವಿ ಅದನ್ನು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಹಾಕಿ ಕಡೆಯಲ್ಲಿ ನೋಡಿ ಯಾವ ರೀತಿಯಾಗಿ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್.